ಬ್ರೋ, ಕ್ಯಾನ್ ಐ ಸಿಟ್ ಹಿಯರ್? ಥ್ಯಾಂಕ್ ಯು. ಮಗ, ನನ್ನ ಮೇಲೆ ಇರೋ ಕೋಪನ ಕಸ್ಟಮರ್ ಮೇಲೆ ತೋರಿಸ್ಬೇಡ. ನೀನೇ ಯಾಕೆ ಕೋಪ ಬರಂಗ್ ಮಾಡ್ತಿದ್ಯಾ ಬ್ಲಡಿ ಫೂಲ್? ಏ ಮಣಿ, ನೀನು ಸೈಲೆಂಟ್ ಆಗಿರೋ, ನಾನು ಹತ್ರ ಮಾತಾಡ್ತಾ ಇದ್ದೀನಿ. ಲೈ, ನಾನೇನು ಅನ್ಕೊಂಡು ಅದನ್ನೇ ಅವ್ನು ಕೇಳ್ದ. ನೀನು ಕೇಳು ಮಗ, ಇವನೇನು ಕೇಳೋದು ನನ್ನ ಕರಡಿ? ಹಲೋ, ನಾವು ಅಂಗಡಿ ಓನರ್, ನಮಗೂ ರೈಟ್ಸ್ ಇದೆ. ನೀನು ಓನರ್? ನೀನು ಓನರ್ ಅಂತ ನಾವು ಹೇಳಿದ್ಮೇಲೆ ಗೊತ್ತಾಗಿದ್ದು, ಇವಾಗ ಮಾತಾಡ್ತೀಯಾ? ಇದರಲ್ಲೇ ಹೊಡೆದಾಕ್ಬಿಡ್ತೀನಿ ನೋಡು. ಸರಿ, ನಾನೇ ಕೇಳ್ತೀನಿ, ಹೇಳು. ಹೇಳಲೇಬೇಕಲ್ವಾ? ಹೇಳಲೆ, ಯಾಕೆ ಅಲ್ಗೋದೆ? ಇದು ಫ್ಯಾಮಿಲಿ ಮ್ಯಾಟ್ರು, ಆಚೆ ಕಡೆ ಏನು ಅನ್ಬೇಕಂತ ಅನ್ಕೊಳ್ತಾ ಇದ್ದೆ. ನಮ್ಮಪ್ಪ ಆ ಏರಿಯಾದಲ್ಲಿ ಒಂದು ಸೆಟಪ್ ಇಟ್ಟಿದ್ದಾರೋ? ಏಯ್, ನನಗೇನ ನೀನೇ ಸೆಟಪ್ ಇಟ್ಕೊಂಡಿರೋ ಹತ್ರ ಕಾಣಿಸ್ತಿದೆ ಕಣ. ಮಗ, ಇವನು ಸರಿ ಇಲ್ಲ ಕಣ, ಇವನ್ ಮಾತು ನಂಬೇಡ. ಗುರಾಯಿಸ್ತೀಯಾ? ಹಾ, ಏನು ಗುರಾಯಿಸ್ತೀಯಾ? ಎದುರ್ಕೊಂಡ್ಬಿಡ್ತೀನಾ? ಬ್ಲಡಿ ಫುಲ್. ಎದುರ್ಕೊಂಡ್ಬಿಡ್ತೀವಾ? ಸರಿ, ನಾನು ನೀನು ನಂಬ್ತೀನಿ. ನೀನು ನಾನು ನಂಬ್ತೀಯ ತಾನೆ? ಅಂಗಡಿಕಿ ಆ ಮಣಿ ಹತ್ರ ಕೊಡು. ಅಂಗಡಿಕಿ ತೆಗೆದು ಅವನ ಹತ್ರ ಕೊಡ. ಮಗ, ಏನೋ ನೀನು ಇವನ ಹತ್ರ ಕೀ ಕೊಡು ಅಂತ ಹೇಳ್ತಾ ಇದೀಯಾ? ಮಗ, ಒಬ್ಬ ಕಳ್ಳನ ಹತ್ರ ಕೀ ಕೊಡು ಅಂತ ಹೇಳ್ಬಿಡು, ಕೊಟ್ಬಿಡ್ತೀನಿ. ಈ ದಡ್ಡಿ ನನ್ನ ಮಗನ ಹತ್ರ ಕೀ ಕೊಡು ಅಂತ ಹೇಳ್ತಾ ಇದೀಯಾ? ಕರೆಕ್ಟು. ಅವನು ದಡ್ಡ ಆಗಿದ್ರು ಗೊತ್ತಿಲ್ಲದೆ ಮಾಡ್ತಾನೆ, ಆದರೆ ಕಳ್ಳ ಗೊತ್ತಿದ್ದು ಮಾಡ್ತಾನೆ. ಅರ್ಥ ಆಯಿತು. ನನ್ನನ್ನು ಇಂಡೈರೆಕ್ಟಾಗೆ ಕಳ್ಳ ಅಂತ ಹೇಳ್ತಾ ಇದೆಯಲ್ಲ. ಏಯ್, ಇವನು ಓವರಾಗಿ ಮಾತಾಡ್ತಾ ಇದ್ದಾನೆ. ಮಣಿ, ನಿನಗೇನು ಪ್ರಾಬ್ಲಮ್ ಇವಾಗ? ಏಯ್, ಅವನು ನಿನಗೆ ಡೈರೆಕ್ಟಾಗಿ ಕಳ್ಳ ಅಂತಾನೆ ಅಷ್ಟು ಗೊತ್ತಾಗಲ್ವಾ ಬ್ಲಡಿ ಫೂಲ್? ಲೈ, ನೀನು ಕೀ ಕೊಡಪ್ಪ. ಕೊಡ. ಶಿವ ನಿಲ್ಲೋ, ಕಾಡುಗಳು ನಿಂತ್ಕೊ ಅಂತ ಹೇಳ್ತಾ ಇದ್ದೀನಲ್ಲ, ಯಾಕೆ ಹೋಗ್ತೀಯ ಶಿವ? ನಿಂತ್ಕೊಳ್ಳೋ, ನಿಂತ್ಕೊಳ್ಳಲೇ. ಏನೋ, ಏಯ್, ನಾನು ನಂಬ್ತೀಯೋ ಇಲ್ವೋ? ನಂಬ್ತೀನೋ? ನಂಬ್ತೀಯ ಅಂದ್ರೆ ಕೀ ವಾಪಸ್ ಇಸ್ಕೊಡು. ಅದೆಲ್ಲ ಅವನ ಹತ್ರ ನಂಬಲ್ಲ ಅಂತ ತಾನೇ ಅರ್ಥ? ಏನೋ ಪ್ರಾಬ್ಲಮ್ ನಿನಗೆ? ಓ, ಅರ್ಥ ಆಯ್ತು, ಅರ್ಥ ಆಯ್ತು ಬಿಡು. ಸಾರಿ, ಇವತ್ತು ಎಣ್ಣೆ ಇಸ್ಕೊಟ್ಟವ್ರಲ್ಲ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾನೆ. ಹೋಗು, ಹಾಳಾಗೋಗು. ಲೈ, ನೀನು ನಂಬ್ತೀಯ ಅಲ್ವಾ? ಇಲ್ಲ. ಹಾಂ, ಯಾವ ಹುತ್ತದಲ್ಲಿ ಯಾವ ಆವಿದೆ ಅಂತ ಯಾರಿಗೆ ಗೊತ್ತು? ಹಾಂ, ಯಾವನೋದು ಲೈಟ್ ಆಗ್ತಾರೆ ಅದಿಲ್ಲಿ. ಚಿಕ್ಕ ವಯಸ್ಸಿನ ವ್ಯಾಪಾರಿಗಳೇ, ಕಸ್ಟಮರ್ ಮರೆಯಕ್ಕೆ ಎಣ್ಣೆ ಹೊಡ್ಕ ಬಂದಿದ್ದೀರಾ ಅಲ್ವೋ? ಒಂದ್ ಕಸ್ಟಮರ್ ಬಂದ್ರೆ ಏನ್ ಬಜೆಟ್, ಯಾವತ್ ಮದ್ವೆ ಅಂತ ಕೇಳದ್ ಬಿಟ್ಟು ಹುಡುಗನ ಹೆಸರೇನು, ಹುಡುಗಿ ಹೆಸರೇನು ಅಂತ ಅವ್ರ ಡೀಟೇಲ್ಸ್ ನಿಮ್ಗೆ ಏನಕ್ಕಿರಬೇಕು? ಕೊಟ್ಟ ನೋಡೋ ಚೆಕ್ 20 ಲಕ್ಷದ್ದು, ಪಿಕಪ್ ಗೆ BMW, ಮಂಟಪ ಓಕೆ ಆಯ್ತು, ಡೆಕೋರೇಷನ್ ಹೋಗ್ತಾ ಇದೆ. ಇದನ್ನೇ ವ್ಯಾಪಾರ ಅನ್ನೋದು, ಅರ್ಥ ಆಯ್ತಾ? ವ್ಯಾಪಾರ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗ್ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊ ಹೋಗ್. ಗಡಾರಿಗೂ ಸೂಜಿಗೂ ವ್ಯತ್ಯಾಸ ಇರ್ಬೇಕು. ಓಲಿ ಬಾಯ್ಸ್ ಅಂತೆ, ಓಲಿ ಬಾಯ್ಸ್. ವೇಸ್ಟ್ ನನ್ ಮಕ್ಳ. ನೋಡು, ಅಷ್ಟೇ ಫೋನ್ ಮಾಡ್ತಾ ಇರೋದು. ಏನಪ್ಪ, ಈಗಷ್ಟೇ ಬಂದೆ, ಲೋಡ್ ನ ಹತ್ತಿಸ್ತೀನಿ. ಏನೋ ಹೇಳ್ತಿದ್ಯಾ? ಕೇಳಿಸ್ತಿಲ್ವಾ? ದಿಲ್ಬರ ಜಾನು ಮೊಮ್ಮಗಳು ಓಡೋಗ್ಬಿಟ್ಲು, ಓಡೋಗ್ಬಿಟ್ಲು, ಓಡೋಗ್ಬಿಟ್ಲು. ಡ್ಯಾನ್ಸ್ ಜಿಂಕ್ ಜಿಂಕ್ ಜಿಂಕ್. ಅಣ್ಣ, ಅಂಬಾನಿ ಜೊತೆ ಸುತ್ತೋರೆಲ್ಲ ಅಂಬಾನಿ ಆಗಕ್ಕಾಗಲ್ಲ ಅಂತ ನಮಗೂ ಗೊತ್ತು. ಆದರೆ ಅಂಬಾನಿ ಥರ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಅವ್ರ ಥರ ಆಗ್ಬೋದಲ್ಲ? ಇಂಥ ಕೆಲಸ ಇಂಥವರೇ ಮಾಡಬೇಕು ಅಂತ ಯಾವ ರೂಲು ಇಲ್ವಲ್ಲ. ಟ್ಯಾಲೆಂಟ್ ಇದ್ದರೆ ಯಾರು ಯಾವ ಕೆಲಸ ಬೇಕಾದರೂ ಮಾಡ್ಬೋದು. ನಾವೇನೋ ನಿಮ್ಮ ಗಲ್ಲಕ್ಕೆ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಥರ ಈ ರೇಂಜಲ್ಲಿ ಎಗರಾಡ್ತಿದ್ದೀರಾ? ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಸ್ಪೆಲ್ಲಿಂಗ್ ಗೊತ್ತಿರಬೇಕು ಅಂತ ಅವಶ್ಯಕತೆ ಇಲ್ಲ ಅಣ್ಣ. ಆ ಬಿಸ್ನೆಸ್ ಬಗ್ಗೆ ಗೊತ್ತಿದ್ರೆ ಸಾಕು. ಓಹೋ, ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಅಂದ್ಕೊಂಡಿದ್ದೀರಾ? ಸುಮ್ಮನೆ ಹೇಳಿ, ಗೊತ್ತಿಲ್ಲ ಅಲ್ವಾ ರಾಜಿ? ನಮ್ಮ ಏರಿಯಾನಲ್ಲಿ ಹುಡುಗಿರ ಅಂದ್ರೆ 11,547 ಜನ, ಅದರಲ್ಲಿ 4,800 ಜನಕ್ಕೆ ಮದುವೆ ಆಯ್ತು, ಅದರಲ್ಲಿ 1,490 ಜನಕ್ಕೆ ಡೈವರ್ಸ್ ಆಗಿದೆ. ನಾವೇನೋ ನಿಮ್ ಗಲ್ಲಕ್ಕೆ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ತರ ಈ ರೇಂಜ್ ಅಲ್ಲಿ ಎಗರಾಡ್ತಿದ್ದೀರಾ? ಇನ್ ಮುಂದೆ ನಮ್ಮ ಅಂಗಡಿ ಶೆಟ್ಟರ್ ಸೌಂಡ್ಗೆ ನಿಮ್ ಕಿವಿ ಕಿತ್ತು. ನೆಕ್ಸ್ಟ್ ಲವ್ ಮ್ಯಾರೇಜ್, ಅದರಲ್ಲಿ 2,600 ಜನ ಟ್ರೂ ಲವ್ ಮಾಡೋರು, ಅದರಲ್ಲೂ 1,500 ಜನ ಪೇರೆಂಟ್ಸ್ಗೂ ಗೊತ್ತಿಲ್ಲದೆ, ಲವರ್ಸ್ಗೂ ಗೊತ್ತಿಲ್ಲದೆ ಬೇರೆ ಒಂದಷ್ಟು ಜನ ಲವ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, 1,250 ಜನ ಅಷ್ಟೇ ನಿಜವಾಗ್ಲೂ ಸಿನ್ಸಿಯರಾಗಿ ಲವ್ ಮಾಡ್ತಿದ್ದಾರೆ. ಮಣಿ, ಅಣ್ಣನ ಮಗಳು ಈ ಲಿಸ್ಟಲ್ಲಿ ಬರ್ತಿದ್ದಾಳಲ್ಲ? ರಾಜು ಹೇಳಿದ ಲಿಸ್ಟಲ್ಲಿ ಬರುತ್ತೆ ಕಣ. ಹಾಂ, ಪೇರೆಂಟ್ಸ್ ಮುಂದೆ ಅವ್ರ ಮಕ್ಕಳ ಡೀಟೇಲ್ಸ್ ಎಲ್ಲ ಹೇಳ್ಬಾರ್ದು ಅಂತ ನಮ್ಮ ಕಂಪನಿ ರೂಲ್ಸ್ ಬುಕ್ಕಲ್ಲಿದೆ. ಓ, ಸಾರಿ ಸಾರಿ ಮಗ. 4,137.
ಅದರಲ್ಲಿ 400 ಜನ ಅವ್ರಿಗೆ ಎಷ್ಟು ಜನ ಪ್ರಪೋಸ್ ಮಾಡಿದ್ರು ಅವ್ರನ್ನೆಲ್ಲ ಫ್ರೆಂಡ್ ಅಂತ ಹೇಳಿ ಜೊತೆಗೆ ಇಟ್ಕೋತಾರೆ. ಅದರಲ್ಲಿ 2000 ಜನ ಅಲ್ಲೇ ಬರ್ದಿರೋ ಮಕ್ಕಳು ಮತ್ತೆ 900 ಜನ ಅಲ್ಲಿ ಉದ್ರಾಗಿರೋ ಮುದುಕಿರ ಉಳಿದ 60 ವರ್ಷದ ಮೇಲೆ 620, 70 ವರ್ಷದ ಮೇಲೆ 317 ಜನ. ಏನು ಇಷ್ಟಕ್ಕೆ ಗಾಬರಿಯಾಗಿ ನಿಂತ್ಕೊಂಡ್ಬಿಟ್ರೆ ಹಿಂಗೆ? ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ, ಜಡ್ಜ್ ಮೊಮ್ಮಗ್ಳು ಓಡೋಗೋದು ಗೊತ್ತಾಗಲ್ವಾ? ನೀವು ಹೇಳ್ದಂಗೆ ಗುದ್ಲಿಗೂ ಗುಂಪಿನಿಗೂ ತುಂಬ ವ್ಯತ್ಯಾಸ ಇದೆ, ಆದರೆ ಗುಂಪಿನಲ್ಲಿ ಚುಚ್ಚುರು ನೋವಾಗುತ್ತೆ. ಇನ್ನು ಮುಂದೆ ನಮ್ಮ ಅಂಗಡಿ ಶೆಟ್ಟರ್ ಸೌಂಡ್ಗೆ ನಿಮ್ಮ ಕಿವಿ ಕಿತ್ತೋಗುತ್ತೆ. ಅರೆ ರೇ 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 ರೇ, ಏನಪ್ಪ ಕೌನ್ಸಿಲರು, ನಮ್ಮ ಪಾರ್ಟಿ ಮೀಟಿಂಗ್ ಇರುವಾಗಲೂ ಇಷ್ಟೆಲ್ಲ ಬ್ಯಾನರ್ ಹಾಕಲ್ವಲ್ಲಪ್ಪ. ಹೌದು, ಯಾರು ಇದೆಲ್ಲ ಮಾಡಿದ್ದು? ಎಲ್ಲ ನಮ್ಮೇರೆ ಹುಡುಗ್ರ. ಹೌದಾ, ಕರಿಯಪ್ಪ ಅವನ್ನ. ಎಲ್ಲ ಬರ್ರ ಇಲ್ಲಿ. ತುಂಬ ಸಂತೋಷ. ಇಲ್ಲಿ ನೋಡು, ಮುಂದಿನ ತಿಂಗಳು ನನ್ನ ಮಗಳು ಮದುವೆ ಇದೆ, ಕಾಂಟ್ರಾಕ್ಟ್ ನಿಂದೆ. ಬನ್ನಿ ಅಣ್ಣ. ಅರೆ ರೇ, ಇದೆಲ್ಲ ಯಾಕಪ್ಪ? ಏರ್ಪಾಡೆಲ್ಲ ಸರಿ ಇದೆ ಅಣ್ಣ? ಶಿವ, ಎಲ್ಲ ಸೂಪರ್ ಆಗಿ ವ್ಯವಸ್ಥೆ ಮಾಡಿದ್ಯಪ್ಪ. ಥ್ಯಾಂಕ್ಸ್ ಅಣ್ಣ. ಹೌದು. ಹಾಂ, ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಐಡಿಯಾ ಏನಾದರೂ ಇದೆಯಾ? ಆ ಥರ ಎಲ್ಲ ಏನಿಲ್ಲ. ಯಾಕಣ? ಮತ್ತೆ ಯಾಕಪ್ಪ ನಿನ್ನ ಫೋಟೋ ಹಾಕಿಟ್ಟಿದ್ದೆ ಅದರಲ್ಲಿ? ಹಾಗೆಲ್ಲ ಏನಿಲ್ಲ ಅಣ್ಣ, ನಿಮ್ಮ ಮಗಳು ಮದುವೆ ಸ್ವಲ್ಪ ಜೋರ ಮಾಡಿದ್ರೆ ಏರಿಯಾದಲ್ಲಿ ನಾವು ಮಾಸಾಗ್ಬೋದಲ್ಲ. ಅಷ್ಟೇ ತಾನೇ, ಬೇರೆ ನಿಲ್ಲುತ್ತಾನೆ. ಅಷ್ಟಾದ್ರೆ ಸರಿ ಸರಿ, ಬಾಬಾ ಸೂಪರ್, ತುಂಬ ಧನ್ಯವಾದ ಅಣ್ಣ. ಸರ್ ಬನ್ನಿ ಬನ್ನಿ ಅಣ್ಣ, ಬನ್ನಿ ಅಣ್ಣ. ನಿಮ್ಮನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಲ್ಲ. ಯೋ, ಇದೇನು ಕುಡಿಯೋ ಜಾಗನ? ಹಿಂಗೆ ಕುಡಿತಾ ಇರೋ, ಒಂದಿನ ಶಿವನ್ ಕೈಲಿ ಸಿಕ್ಕಾಕೋ, ಚಪ್ಪಲಿ ಹೊಡಿತಾನೆ. ಆಯ್ತು ಸರ್, ಒಂದು 5 ನಿಮಿಷ ವೇಟ್ ಮಾಡಿ. ರೆಡಿ ಆಯ್ತು, ರೆಡಿ ಆಯ್ತು. ಏಯ್ ನನ್ನ ಮಗನೇ, ಬಾ. ನನ್ನನ್ನೇ ಕರ್ಕೊಂಡು ಎತ್ಕೊಂಡು ಹೋಗ್ತಿದ್ರ? ಲವ್, ಏನಿದು? ಏಯ್, ಎಲ್ಲ ನನ್ನ ಮಗಳು? ಏನಣ್ಣ ನಮ್ಮನ್ನು ಕೇಳ್ತಿದ್ದೀರಾ? ಏನು ರೋಸ್ ವಾಟರ್ ಸಾ? ರೋಸ್ ವಾಟರ್ ಹೆಂಗೆ ತರೋ ತೋರಿಸಿ ನೋಡೋಣ. ಹಿಂಗೆ ಹಾಕೋದು, ಕುಡಿಲಿ. ಆ 1, 2, 3. ಏಯ್, ನನ್ನ ಮಗಳು ಎಲ್ಲಿದ್ದಾಳೆ ಅಂತ ನಿಜ ಹೇಳಿದೆ ಹೋದ್ರೆ ಈ ಮದುವೆ ಮಂಟಪದಿಂದ ನೀವು ಯಾರು ಆಚೆ ಹೋಗೋದಿಲ್ಲ. ಹೇಳ್ರು. ಅಯ್ಯೋ 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 ಅಯ್ಯೋ, ಎಲ್ಲೋ ನನ್ನ ಮಗಳು ಕೈ ತೆಗೆದು ಕೈ ತೆಗೆದ. ನಮಗೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ವಲ್ಲ ಅಣ್ಣ. ಗೊತ್ತಿಲ್ವಾ? ನೋಡು ನೋಡು ಪಾಪಾ. ಹುಷಾರು ಹುಷಾರು ಹುಷಾರು, ನಿಧಾನ ನೋಡ್ಕೊಂಡು ನಿಧಾನ. ಯಾರೋ ನೀನು ಇಷ್ಟೊತ್ತಿಗೆ ಅಣ್ಣನ ಕಟ್ಟೋಟ್ಕೊಂಡು ಎಲ್ಲ ಹೋಗ್ತಿದ್ಯಾ? ಇಲ್ಲ ಅಣ್ಣ, ಲಾಸ್ಟ್ ಕಟ್ಟೋಟು ಕಾರ್ನರ್ ಅಲ್ಲಿ ಕಟ್ಟಿದ್ರೆ ಅಣ್ಣವ್ರಿಗೆ ಒಂದು ಒಳ್ಳೆ ಅವ ಅಲ್ವಾ? ಸೂಪರ್ ಕಣೋ, ನೋಡು. ಆಯ್ತಣ್ಣ ಆಯ್ತಣ್ಣ, ತಗೊಂಡೋಗ. ಆಯ್ತಣ್ಣ, ಆಯ್ ಹೋಗ್ಬಿಡು. ಥ್ಯಾಂಕ್ಸ್ ರಾಜು, ಬಾಯ್. ಬಡವರ ಬಂದು ನಾವು ಹೋಗ ಮೊಟ್ಟೆ. ಈಗೇನು ಹೇಳ್ತೀಯಾ ಹೇಳು? ನನ್ನ ಮಗಳೆಲ್ಲೋ? ಇವ್ ನೀನು ಹೇಳಲಿಲ್ಲ ಅಂದ್ರೆ ನೀನು ಇಲ್ಲೇ ಊತಾಕ್ಬಿಡ್ತೀನಿ. ಹೇಳಲೇ ಸರ್. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್, ನಿಮ್ಮ ಮಗಳೇ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಳು ಸರ್, ಅದಕ್ಕೆ ನಾನು ಹೆಲ್ಪ್ ಮಾಡಿದೆ ಸರ್. ಯಾರೋ ಅದು ಜೊತೆಲಿರೋ ಹುಡುಗಿ ಯಾರೋ? ಅದು ಅವರು ಅವ್ರ ಫ್ರೆಂಡು ಸರ್. ಅಣ್ಣ ಅಣ್ಣ, ನಿಮ್ಮ ಮಗಳಿಗೂ ಆ ಹುಡುಗಂಗೂ ಮದುವೆ ಆಯ್ತಂತಣ. ಮದುವೆನಾ? ಏಯ್, ಈ 3 ಜನ ಕಲ್ಯಾಣ ಮಂಟಪ ಬಿಟ್ಟು ಹೋಗಬಾರ್ದು, ಒಳಗಾಕಿ.